ಯುವರಾಜ್ ಕುಮಾರ್ ಅಭಿನಯದ ಎರಡನೇ ಚಿತ್ರದ ಹೆಸರು ರಿವೀಲ್ ಆಗಿದೆ ಯುವ ಸಿನಿಮಾ ಆದ್ಮೇಲೆ ಯುವರಾಜ್ ಕುಮಾರ್ ಮುಂದಿನ ಸಿನಿಮಾ ಯಾವುದು ಅನ್ನೋ ಪ್ರಶ್ನೆ ಕೂಡ ಇತ್ತು ಇದಕ್ಕೆ ಇತ್ತೀಚೆಗೆ ಉತ್ತರ ಕೂಡ ಸಿಕ್ಕಿತ್ತು ಆದ್ರೆ ಇದರ ಟೈಟಲ್ ಏನು ಅನ್ನುವ ಕುತೂಹಲ ಕೂಡ ಇತ್ತು ಈ ಎಲ್ಲಾ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿದೆ ಹಾಗಾದ್ರೆ ಯುವ ನೆಕ್ಸ್ಟ್ ಸಿನಿಮಾಗೆ ಟೈಟಲ್ ಏನು ಗೊತ್ತಾ ಈ ಸ್ಟೋರಿ ನೋಡಿ ಯುವ ಕುಮಾರ್ ಎರಡನೇ ಸಿನಿಮಾ ಈಗಾಗಲೇ ಅನೌನ್ಸ್ ಆಗಿದ್ದು ಚೊಚ್ಚಲ ಸಿನಿಮಾ ಮೂಲಕ ಭರವಸೆ ಮೂಡಿಸಿದ್ದ ದೊಡ್ಡಮನೆ ಕುಡಿಯ ಎರಡನೇ ಸಿನಿಮಾಗೆ ಮುಹೂರ್ತ ಫಿಕ್ಸ್ ಆಗಿದೆ ಯುವ ಸಿನಿಮಾ ಮೂಲಕ ಲವರ್ ಬಾಯ್ ಕಮ್ ಆಕ್ಷನ್ ಹೀರೋ ಆಗಿ ಕಾಣಿಸಿಕೊಂಡಿದ್ದ ರಾಘವೇಂದ್ರ ರಾಜ್ಕುಮಾರ್ ದ್ವಿತೀಯ ಪುತ್ರ ಈಗ ಫುಲ್ ಮಾಸ್ ಅವತಾರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಯುವರಾಜ್ ಕುಮಾರ್ ಅಭಿನಯದ ಯುವ ಚಿತ್ರ ಹಿಟ್ ಆಗಿದ್ದು ಡೈರೆಕ್ಟರ್ ಸಂತೋಷ್ ರಾಮ್ ಈ ಚಿತ್ರದಲ್ಲಿ ಒಳ್ಳೆ ಕತೆಯನ್ನೇ ಮಾಡಿದ್ದರು ಈ ಸಿನಿಮಾದಲ್ಲಿ ಯುವ ಒಳ್ಳೆ ಪಾತ್ರವನ್ನೇ ಮಾಡಿದ್ದರು ಸಪ್ತಮಿ ಗೌಡ ಇಲ್ಲಿ ಜೋಡಿಯಾಗಿ ಕಾಣಿಸಿಕೊಂಡಿರುವ ಸಿನಿಮಾವನ್ನ ಜನ ಮೆಚ್ಚಿಕೊಂಡಿದ್ರು ಅಪ್ಪು ಉತ್ತರಾಧಿಕಾರಿ ಅಂತಲೂ ಅಪ್ಪು ಅಭಿಮಾನಿಗಳು ಬಣ್ಣಿಸಿದ್ರು ಇದೀಗ ಇದೇ ಯುವ ಎಕ್ಕ ಚಿತ್ರದ ಮೂಲಕ ಬೇರೆ ರೂಪು ತಾಳಿದ್ದಾರೆ ಅಂತಲೂ ಹೇಳಬಹುದು ಚೊಚ್ಚಲ ಸಿನಿಮಾ ಬಳಿಕ ತನ್ನ ದಾಂಪತ್ಯ ಜೀವನದಿಂದ ಯುವರಾಜ್ ಕುಮಾರ್ ಸುದ್ದಿಯಲ್ಲಿದ್ರು ಈ ಹಿನ್ನೆಲೆಯಲ್ಲಿ ಎರಡನೇ ಸಿನಿಮಾ ಕೊಂಚ ತಡವಾಗಬಹುದು ಎಂದು ಅಂದಾಜು ಮಾಡಲಾಗಿತ್ತು ಅದರಂತೆಯೇ ಯುವ ಎರಡನೇ ಸಿನಿಮಾ ಕೆಲವು ದಿನಗಳ ಹಿಂದಷ್ಟೇ ಅನೌನ್ಸ್ ಆಗಿತ್ತು ಯುವ ಸಿನಿಮಾ ನಿರ್ಮಾಣ ಮಾಡುವುದಕ್ಕೆ ಮೂರು ನಿರ್ಮಾಣ ಸಂಸ್ಥೆಗಳು ಒಟ್ಟಿಗೆ ಸೇರಿಕೊಂಡಿದ್ದು ಕುತೂಹಲ ಮೂಡಿಸಿತ್ತು ಎರಡನೇ ಸಿನಿಮಾ ಅನೌನ್ಸ್ ಮಾಡುವಾಗಲೇ ಯುವ ಈ ಬಾರಿ ತೆರೆ ಮೇಲೆ ರಕ್ತ ಸಿಕ್ತ ಚರಿತ್ರೆಯನ್ನ ಬರೆಯುತ್ತಾರೆಂಬ ಸುಳಿವು ಸಿಕ್ಕಿತ್ತು ನಿರೀಕ್ಷೆ ಮಾಡಿದಂತೆ ಯುವ ಎರಡನೇ ಸಿನಿಮಾ ಟೈಟಲ್ ಅನೌನ್ಸ್ ಮಾಡಲಾಗಿದೆ ಈ ಸಿನಿಮಾದ ಹೆಸರು ಯಕ್ಕ ಹಾಗಿದ್ರೆ ಈ ಟೈಟಲ್ ಹಿಂದಿರುವ ಗುಟ್ಟೇನು ಯಾವ ಕಥೆಯನ್ನ ತೆರೆ ಮೇಲೆ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದು ಅಭಿಮಾನಿಗಳಿಗೆ ಕುತೂಹಲ ಮೂಡಿಸಿದೆ ಉತ್ತರಾಖಂಡ ಸಿನಿಮಾ ನಿರ್ದೇಶನ ಮಾಡುತ್ತಿರುವ ರೋಹಿತ್ ಪದಕಿ ಯಕ್ಕಾಗೂ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಪಕ್ಕಾ ರಗಡ್ ಮಾಸ್ ಅವತಾರದಲ್ಲಿ ಯುವರಾಜ್ ಕುಮಾರ್ ಅನ್ನ ತೆರೆ ಮೇಲೆ ತರೋದಕ್ಕೆ ಮುಂದಾಗಿದ್ದಾರೆ ಯುವರಾಜ್ ಕುಮಾರ್ ರಗಡ್ ಲುಕ್ ಜೊತೆಗೆ ಟೈಟಲ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಈ ಟೈಟಲ್ ಮತ್ತೆ ಪುನೀತ್ ಕುಮಾರ್ ಅನ್ನ ನೆನಪಿಸುತ್ತೆ ಅಪ್ಪು ನಟಿಸಿದ ಜಾಕಿ ಸಿನಿಮಾದ ಯಕ್ಕಾ ರಾಜ ರಾಣಿ ನಿನ್ನ ಕೈಯೊಳಗೆ ಹಾಡನ್ನ ಮರೆಯೋದಕ್ಕೆ ಹೇಗೆ ಸಾಧ್ಯ ಅದೇ ಹಾಡಿನ ಒಂದು ಪದವನ್ನ ಯುವ ಎರಡನೇ ಸಿನಿಮಾದ ಟೈಟಲ್ ಆಗಿ ಇಡಲಾಗಿದೆ ಹೀಗಾಗಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಈ ಸಿನಿಮಾ ಕನೆಕ್ಟ್ ಆಗುತ್ತೆ ಯುವರಾಜ್ ಕುಮಾರ್ ಅವರಲ್ಲಿ ಅಪ್ಪು ಕಾಣ್ತಿರುವ ಫ್ಯಾನ್ಸ್ ಯಕ್ಕಾ ಟೈಟಲ್ ಕಿಕ್ ಕೊಟ್ಟಿರೋದಂತೂ ಸತ್ಯ ಇನ್ನು ಯಕ್ಕಾ ಸಿನಿಮಾ ಭೂಗತ ಲೋಕದ ಕಥೆಯನ್ನ ಹೇಳೋದಕ್ಕೆ ಹೊರಟಿದೆ ಒಬ್ಬ ಮನುಷ್ಯನೂ ಭೂಗತ ಜಗತ್ತಿಗೆ ಪ್ರವೇಶ ಮಾಡಿದಾಗ ಆತನಿಗೆ ಆಗುವ ಅನುಭವವನ್ನ ಈ ಸಿನಿಮಾದಲ್ಲಿ ಹೇಳಲಾಗತ್ತೆ ನಿರ್ದೇಶಕ ರೋಹಿತ್ ಪದಕಿ ಹಾಗೂ ವಿಕ್ರಮ್ ಹಾತ್ವಾರ್ ಇಬ್ಬರು ಸೇರಿ ಕತಿಯನ್ನ ಹೆಂಡಿದ್ದಾರೆ ಹೀಗಾಗಿ ಎರಡನೇ ಸಿನಿಮಾದಲ್ಲೂ ತೆರೆ ಮೇಲೆ ರಕ್ತ ಚರಿತ್ರೆಯನ್ನ ಸೃಷ್ಟಿಸುವುದಕ್ಕೆ ಯುವ ಮುಂದಾಗಿದ್ದಾರೆ ಇನ್ನೂ ಈ ಸಿನಿಮಾಗೆ ಚರಣ್ ರಾಜ್ ಸಂಗೀತ ಸಂಯೋಜನೆ ಮಾಡ್ತಿದ್ದಾರೆ ಸತ್ಯ ಹೆಗ್ಡೆ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಯುವ ಎರಡನೇ ಸಿನಿಮಾ ಮೂರು ನಿರ್ಮಾಣ ಸಂಸ್ಥೆಗಳು ಒಟ್ಟಿಗೆ ಸೇರಿಕೊಂಡಿವೆ ಯುವ ಎರಡನೇ ಸಿನಿಮಾ ಮೂರು ನಿರ್ಮಾಣ ಸಂಸ್ಥೆಗಳು ಒಟ್ಟಿಗೆ ಸೇರಿಕೊಂಡಿವೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಪಿಆರ್ಕೆ ಪ್ರೊಡಕ್ಷನ್ ಜಯಣ್ಣ ಹಾಗೂ ಭೋಗೇಂದ್ರ ಅವರ ಜಯಣ್ಣ ಕಂಬೈನ್ಸ್ ಜೊತೆಗೆ ಕಾರ್ತಿಕ್ ಗೌಡ ಹಾಗೂ ಯೋಗಿಜಿ ರಾಜ್ ಅವರ ಕೆಆರ್ಜಿ ಸ್ಟುಡಿಯೋಸ್ ಒಟ್ಟಿಗೆ ಸೇರಿ ಈ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದೆ ಇದೇ ನವೆಂಬರ್ ಇಪ್ಪತ್ತೆಂಟರಿಂದ ಎಕ್ಕಾ ಸಿನಿಮಾಗೆ ಶೂಟಿಂಗ್ ಆರಂಭ ಆಗ್ತಿದೆ ಎಂದು ಹೇಳಲಾಗ್ತಾ ಇದೆ